ಕರವೇ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಸಂಘಟನೆ ವತಿಯಿಂದ ವಯೋವೃದ್ಧರಿಗೆ ಬಟ್ಟೆ ವಿತರಣೆ ಮಾಡಿದ ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯಕ್. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕೊಪ್ಪಳ ಜಿಲ್ಲಾ ಘಟಕದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ದೇವಸ್ಥಾನಗಳ ಮುಂದೆ ಕೂಡುವ ಭಿಕ್ಷಕರಿಗೆ ಹಾಗೂ ವಯೋವೃದ್ಧರಿಗೆ ಬಟ್ಟೆ ವಿತರಣೆ ಮಾಡಲಾಯಿತು ಎಂದು ಸಂಘಟನೆಯ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವೃದ್ಧರಿಗೆ ಬಟ್ಟೆ ಸೀರೆ ಪಂಚೆ ಶಾಲು ವಿತರಣೆ ಮಾಡಿ ಮಾತನಾಡಿದ ಅವರು, ಕಳೆದ 17 ವರ್ಷಗಳಿಂದ ಪ್ರತಿ ವರ್ಷ ನಮ್ಮ ಸಂಘಟನೆ ಈ ರೀತಿ ವೃದ್ಧರಿಗೆ ಬಟ್ಟೆ ವಿತರಣೆ ಮತ್ತು ಇನ್ನಿತರ ಸಾಮಾಜಿಕ ಕಳಕಳಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಇಂದಿನ ಯುವಕರು ಹಿರಿಯ ನಾಗರಿಕರಿಗೆ ತಂದೆ ತಾಯಿಯರಿಗೆ ಗೌರವ ನೀಡಿ ಅವರ ಪೋಷಣೆ ಮಾಡಲು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕರವೇ ಸಂಘಟನೆ ಪದಾಧಿಕಾರಿಗಳಾದ ಶಂಕರ್ ಪೂಜಾರಿ, ಹಸೆ ಕಟಗಿ, ಹನುಮೇಶ್ ನಾಯಕ್, ಶರಣಪ್ಪ ನಾಯಕ್, ಪುಂಡಲೀಕ್ ಹುಸೇನ್ ಸಾಬ್, ಉಮೇಶ್ ಬಂಡಿ, ಅಂಜಿನಪ್ಪ ಪೂಜಾರಿ, ಹಸೇನ್ ಸಾಬ್ ವೆಂಕಟೇಶ್, ಪರಶುರಾಮ್ ಬರಪಣ್ಣ, ಈರಣ್ಣ ಹುಲ್ಲುಗಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ, ನ್ಯೂಸ್ 43 ಇಂಡಿಯಾ, ಗಂಗಾವತಿ.